ಶಿಕ್ಷಣದ ಜೊತೆಗೆ ಕ್ರೀಡೆಯನ್ನು ಮೈಗೂಡಿಸಿಕೊಳ್ಳಬೇಕು. ಅಲ್ಲದೆ ಕ್ರೀಡೆಯಿಂದ ಮನಸ್ಸು, ದೇಹ, ಆತ್ಮಸ್ಥೈರ್ಯ ಸದೃಢಗೊಳ್ಳುತ್ತದೆ ಎಂದು ಜೆಡಿಎಸ್ ಅಭ್ಯರ್ಥಿ ಎಂ ರವೀಶ್ ಅಭಿಪ್ರಾಯಪಟ್ಟರು. ಇವರು ನಗರದ ಸುಧಾಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದಂತಹ ಹೊನಲು ಬೆಳಕಿನ ಪೆಪ್ಸಿ ಕ್ರಿಕೆಟ್ ಟೂರ್ನಮೆಂಟ್ ವಿಜೇತರಿಗೆ ಬಹುಮಾನವನ್ನು ವಿತರಿಸಿ ಮಾತನಾಡಿದರು. ಯುವಕರು ಶಿಕ್ಷಣ ಹಾಗೂ ಕ್ರೀಡೆಗಳಿಂದ ವಂಚಿತರಾಗದೆ ತಮ್ಮ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು. ಅಲ್ಲದೆ ಎಫ್ಸಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 11 ಫಿಲ್ಟರ್ ಅವಶ್ಯಕತೆ ಇಲ್ಲ, ಏಕೆಂದರೆ ಗ್ರೌಂಡ್ ಚಿಕ್ಕದಾಗಿರುವುದರಿಂದ 8 ಜನ ಫಿಲ್ಟರ್ಸ್ ಮಾತ್ರ ಅವಶ್ಯವಿರುತ್ತದೆ. ನೀವು 11 ಜನ ಫಿಲ್ಟರ್ಸ್ ಅನ್ನು ಇಟ್ಟು ಆಡಿಸಿದ್ದೀರಿ, ಇದರಿಂದ ಬ್ಯಾಟ್ಸ್ಮನ್ಗಳಿಗೆ ರನ್ ಅನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ. ನೀವು ಮುಂದಿನ ದಿನಗಳಲ್ಲಿ ಪೆಪ್ಸಿ ಪಂದ್ಯವನ್ನು ಆಡಿಸಬೇಕೆಂದರೆ 8 ಜನ ಫೀಲ್ಡರ್ಸ್ ಅನ್ನು ನಿಲ್ಲಿಸಿ ಕ್ರೀಡೆಯನ್ನು ಆಡಬೇಕು. ಅಂದಾಗಲೇ ಮಾತ್ರ ಹೆಚ್ಚಿನ ರನ್ಗಳು ಬರಲು ಸಾಧ್ಯ ಎಂದು ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದರು. ಈ ವೇಳೆ ನಗರದ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಪಿಟಿ ತಿಪ್ಪೇಸ್ವಾಮಿ ಮಾತನಾಡಿ, ಶಿಕ್ಷಣ ಹಾಗೂ ಕ್ರೀಡೆಗಳಂತಹ ಸ್ಪರ್ಧಾಳುಗಳಿಗೆ ನಮ್ಮ ಜೆಡಿಎಸ್ ಪಕ್ಷ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಅಲ್ಲದೆ ಕ್ರೀಡೆಯನ್ನು ಆಡಿ ಶಿಕ್ಷಣದಲ್ಲಿ ವಂಚಿತರಾಗಬೇಡಿ. ನಿಮ್ಮ ಆರ್ಥಿಕ ಹೊರೆಯನ್ನು ಆಧರಿಸಿ ಬೆಳಗಿನ ಜಾವ ಇಲ್ಲವೇ ಸಂಜೆ ಕ್ರೀಡೆಗಳಂತಹ ಚಟುವಟಿಕೆಗಳನ್ನು ಆಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಳ್ಳಕೆರೆ ಕ್ರಿಕೆಟ್ ಕ್ರೇಜಿ ಅಧ್ಯಕ್ಷ ಆದರ್ಶ್, ಉಪಾಧ್ಯಕ್ಷ ಲೋಕನಾಥ್, ರಫಿ, ಮಂಜು ಸಿಂಗ್, ರಾಜೇಶ್, ಲಿಂಗರಾಜು, ರಾಜು, ರಾಮು, ಇನ್ನೂ ಹಲವಾರು ಕ್ರಿಕೆಟ್ ಪ್ರೇಮಿಗಳು ಹಾಜರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಕೆಲವು ಏನು ಇದೊಂದು ಮಾಡಿದಂತ ಸೀಮಿತವಾಗಿ ಇವತ್ತು ಒಂದು ಪಿಂಕ್ಸ್ ಆಟವನ್ನು ಆಡಿಸ್ತಾ ಇದ್ದಾರೆ. ಇದರಲ್ಲಿ ನನ್ನ ಅನಿಸಿಕೆ ಕೆಲವು ಏನಾಗುತ್ತೆ, ಎಲ್ಲದಕ್ಕೂ ಈ ಕಡೆ ಫೀಲ್ಡಿಂಗ್ ಮಾಡೋರಿಗೂ ಈ ಕಡೆ ಬ್ಯಾಟಿಂಗ್ ಆಡೋರಿಗೂ ಅನುಕೂಲ ಆಗಬೇಕು. ಇವತ್ತು ನೀವು ಈ ಫೀಲ್ಡಲ್ಲಿ ಇಷ್ಟೇ ಒಳಗೆ 11 ಜನ ಫೀಲ್ಡಿಂಗ್ ಮಾಡಿದ್ರೆ ಬ್ಯಾಟ್ಸ್ಮನ್ಗೆ ಆಡೋದು ಭಾಳ ಕಷ್ಟ ಆಗುತ್ತೆ. ಅದನ್ನು ನೀವು ಹೆಚ್ಚು ಕಡೆ ಒಂದು 8 ಜನ, ಒಂದು 3 ಜನ ಇಲ್ಲದೆ 8 ಜನ ಸೀಮಿತವಾಗಿ ಇಷ್ಟು ಓವರ್ಸ್ ಅಂತ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಗೇಮ್. ಈಗ ನೋಡಿ, ಇಷ್ಟೇ ಫೀಲ್ಡಲ್ಲಿ 11 ಜನ ಇಟ್ಕೊಂಡು ಫೀಲ್ಡಿಂಗ್ ಮಾಡಿ ಹೊಡೆದು ಬ್ಯಾಟ್ಸ್ಮನ್ ಆಡಬೇಕು ಅಂದಾಗ ಏನಾಗುತ್ತೆ, 11 ಜನಕ್ಕೆ ತಪ್ಪು ಹೊಡಿಬೇಕು. ಅದರಲ್ಲಿ ಫಸ್ಟ್ ಪಿಚ್ ಏನಾದರೂ ನೀವು ಔಟ್ ಆಫ್ ತಟ್ಟೆ ಸರ್ಕಲ್ ಬಿತ್ತಂದ್ರೆ ಔಟು ಬ್ಯಾಟ್ಸ್ಮನ್. ಅದಕ್ಕೋಸ್ಕರ ಸ್ವಲ್ಪ ಲಿಮಿಟ್ಸ್, 1-8 ಜನ ಮಾಡಿದ್ರೆ ಅವಾಗ ಬ್ಯಾಟ್ಸ್ಮನ್ ಆಡೋಕ್ಕೂ ಈಸಿ ಇರುತ್ತೆ, ನಿಮ್ಮ ಸ್ಕೋರ್ನು ಜಾಸ್ತಿ ಆಗ್ತದೆ. ಅವಾಗ ಆ ಸ್ಕೋರ್ನ ನಾವು ಹಿಮ್ಮೆಟ್ಬೇಕು, ಅವ್ರನ್ನ ನಾವು ಚೇಸ್ ಮಾಡ್ಬೇಕು ಅಂದಾಗ ಏನಾಗುತ್ತೆ, ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ಏನಾಗುತ್ತೆ, ಬ್ಯಾಟ್ಸ್ಮನಿಗೆ ಫೇವರ್ ಇರಲ್ಲ, ಇಬ್ಬರಿಗೂ ಫೇವರ್ ಇರಬೇಕು, ಬ್ಯಾಟ್ಸ್ಮನ್ಗೂ ಈ ಕಡೆ ಬೌಲರ್ಗೂ. ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ 11 ಜನ ಇರೋದು, 1-8 ಜನ ಭಾಳ ಚೆನ್ನಾಗಿ ಮುಂದಿನ ದಿನಗಳಿಗೆ ನೀವು ಅದು ನೋಡ್ಕೊಂಡ್ರೆ ಇಂಗ್ಲೀಷ್ ಮೈಂಡ್ 11 ಜನ ಇಟ್ಕೊಂಡು ಸ್ಪ್ರೆಡ್ ಇರುತ್ತೆ ಟೋಟಲ್ ಟೂರ್ನಮೆಂಟ್. ಈ ಸ್ಪ್ರೆಡ್ ಇಲ್ಲ, ಬರೀ ಪ್ರತ್ಯೇಕ ಸರ್ಕಲ್ ಐತೆ, ಅದು ನೋಡ್ಕೊಂಡು ಮುಂದಿನ ನೀವು ಅದನ್ನು ಯೋಜನೆ ಮಾಡಿದ್ರೆ ಒಳ್ಳೇದು. ಮತ್ತೆ ಎಲ್ಲ ಆಟಗಾರರಿಗೆ ಶುಭವಾಗಲಿ, ನಿಮಗೆಲ್ಲ ಇಬ್ಬರಿಗೂ ಒಬ್ರು ಸೋಲ್ತೀರ ಒಬ್ರು ಗೆಲ್ತೀರ, ಅದು ಚೆನ್ನಾಗಿ ಆಟಾಡ್ರಿ, ಎಲ್ಲ ಚೆನ್ನಾಗಿ ಆಟಾಡಿ ಇನ್ನು ಮುಂದಿನ ದಿನಗಳಿಗೆ ಒಬ್ಬರು ಸೋತರು ನೆಕ್ಸ್ಟ್ ಆ ಟೀಮು ಮುಂದಿನ ಟೂರ್ನಮೆಂಟ್ಗಳ ಗೆಲ್ಲಕ್ಕೆ ನಿಮಗೆಲ್ಲ ದೇವರು ಶಕ್ತಿ ಕೊಡಲಿ. ನಿಮ್ಗೆ ಮುಂದಿನ ದಿನಗಳಿಗೆ ಎಲ್ಲ ಪ್ರತಿಯೊಂದು ಏನು ಈವೆಂಟ್ ಗೇಮ್ ಮಾಡೋಂಥ ವ್ಯಕ್ತಿಗಳು ಡೈರೆಕ್ಟಾಗಿ ಒಂದು ಗೇಮ್ ಮಾಡಬೇಡ್ರಿ, ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಈವ್ನಿಂಗ್ ಆಗ್ಬೋದು ಇಲ್ಲ ಮಾರ್ನಿಂಗ್ ಆಗ್ಬೋದು, ಬೆಳಿಗ್ಗೆ ಆಗಲಿ, ನಿಮ್ಗೆ ಯಾವ್ದೊಂದು ಸಿಸ್ಟಮ್ ಒಂದು ಟೈಮಲ್ಲಿ ನೀವು ಆದಷ್ಟು ಕ್ರಿಕೆಟ್ನ ನೀವು ಪ್ರಾಕ್ಟೀಸ್ ಮಾಡಿ ನೀವು ಗೇಮ್ ಮಾಡಿದ್ರೆ ನಿಮಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ. ಇಲ್ಲಾಂತಂದರೆ ಒಂದೇ ಏನಾಗ್ಬಿಡೋ ಟೂರ್ನಮೆಂಟು, ಅದು ನಾವೊಂದು ಎಂಟ್ರಿ ಕೊಡೋಣ, ಕೊಟ್ಬಿಟ್ಟು ಆಟ ಆಡೋಣ ಅನ್ನೋದು ಆಡ್ತಾ ಇದ್ದು ಬಿಟ್ಕೊಂಬಿಡ್ರಿ. ಎಲ್ಲರೂ ಒಂದು ಜಾಗ ನೋಡಿರಿ, ಆರಾಮಾಗಿ ಡೈಲಿ ಒಂದು ದಿವಸ ಅಂದರೆ ನಾನು ಹೇಳಿದ್ರೆ ಎರಡರಲ್ಲಿ ನಿಮ್ಮ ಟೈಮ್ ಅನುಸಾರ ಮನೆಯಲ್ಲಿ ಪ್ರಾಬ್ಲಮ್ಮು ಓದೋದ್ರಿಂದ ಯಾರೋ ಒಂದು ಟೈಮ್ ಬೆಳಿಗ್ಗೆ ಇಲ್ಲ ಇವ್ರಿ ಒಂದು ಟೈಮಲ್ಲಿ ನೀವು ಟೋಟಲ್ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ಟೂರ್ನಮೆಂಟ್ಗಳು ಭಾಗವಹಿಸಿ ಚೆನ್ನಾಗಿ ಆಡ್ತಾರೆ. ಇಲ್ಲ ಡೈರೆಕ್ಟಾಗಿ ಬಂದು ನೀವು ಯಾವುದೇ ಪ್ರಾಕ್ಟೀಸ್ ಇದೆ ಮಾಡಿದ್ರೆ ಅದು ಎಲ್ಲ ಒಂದು ಬಾಲ್ಗೂ ಬ್ಯಾಟ್ಗೂ ಕನೆಕ್ಷನ್ ಇರಲ್ಲ, ಆ ಥರ ಆಗೋಗುತ್ತೆ. ಹಂಗಾಗಿ ಎಲ್ಲರಿಗೂ ಹೇಳೋದು, ಅದ್ರ ಮೇಲೆ ನೆಕ್ಸ್ಟ್ ಕ್ರೀಡೆ ಬಿಟ್ಟು ಓದೋದ್ರ ಬಗ್ಗೆ ನೀವೆಲ್ಲ ಗಮನ ಕೊಡ್ರಿ. ಬಾಲ್ ಪ್ಲೀಸ್. ಏ ಮಂಜು ಬರ್ರ ಹುಡುಗರು ನಗ ಬರ ಬಾಲ್ ಅಂತ ನಿಂತ್ಕೊಡ್ರಿ. ಅಣ್ಣ ಈ ಕಡೆ ಸಿಗ್ತದೆ, ಈ ಕಡೆ ಹಾಕ್ಬೇಕು, ಕಡೆನೆ ಬಾಳ ಕತ್ಲು. ಅಭಿಗೆ ಕಾಣ್ಕಾಲ್ ಹಿಡಿ ಗುರು. ಹ್ಮ್.
ಒಂದು ಪಂದ್ಯ ಮುಗಿದ ನಂತರ ಮುಂದಿನ ಪಂದ್ಯ ಎಂಬಿಟಿ ಬಾಯ್ಸ್ ಚಳ್ಳಕೆರೆ ರಾಯಲ್ಸ್. ಈ ಎರಡು ಪಡೆದ ಕ್ಯಾಪ್ಟನ್ಸಿಲ್ ಬಂದು